जय जय वीवी राघवेन्द्र भवभयनाशक राघवेन्द्र जय जय वीवी राघवेन्द्र भवभयनाशक राघवेन्द्र मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ಶ್ರೀವಿಶ್ವೇಶತೀರ್ಥಗುರುಭ್ಯೋ ನಮಃ. ಮುಂದೆ ರಾಯರ ವರ್ಣನೆಯನ್ನು ಮಾಡ್ತಾ ರಾಯರ ಕಾವ್ಯದ ಬಗ್ಗೆ ಮತ್ತು ರಾಯರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಮೊದಲಿಗೆ ಅವರ ಕಾವ್ಯವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ರಾಯರು ಬರೆದಂಥ ಕಾವ್ಯ ಹೇಗಿದೆ ಎನ್ನುವುದಕ್ಕೆ ಅವರು ಬರೆಯೋದು ಅಲ್ಪವಾದರೂ ಕೂಡ ಅದರಲ್ಲಿ ಎಷ್ಟೆಲ್ಲ ಸೇರಿಸಿರ್ತಾರೆ, ಎಷ್ಟು ತತ್ವಗಳನ್ನು ಸೇರಿಸಿರ್ತಾರೆ. ಅದ್ಭುತವಾದಂಥ ಕಾವ್ಯವನ್ನು ಬರೆದಿದ್ದಾರೆ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳನ್ನೇ ನೆನಪಿಗೆ ತಂದುಕೊಟ್ಟಂಥ ಮಹಾತ್ಮರು ರಾಘವೇಂದ್ರ ತೀರ್ಥರು ಅಂತ. ಮುಹುಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಸ್ರಗ್ಧಾ ಸಗ್ದರಾಭಿಸಮಗ್ರಹೀತ್. ಸ್ರಗ್ಧರ ಅನ್ನುವ ವೃತ್ತದಲ್ಲಿ ರಾಮಚಾರಿತ್ರ್ಯ ಮಂಜರಿ ಇಂತ 11 ಶ್ಲೋಕದಲ್ಲಿ ಬರೆದಿದ್ದಾರೆ. ಅಷ್ಟೇ ಶ್ಲೋಕಗಳಲ್ಲಿ ಇಡೀ 24,000 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಬರೆದಿರುವಂತಹ ಇಡೀ ರಾಮಾಯಣದ ಸಂಗ್ರಹವನ್ನು ರಾಮಚಾರಿತ್ರ ಮಂಜರಿ ಎನ್ನುವಂತಹ ಕಾವ್ಯದಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆ ಇಡೀ ದಶಮಸ್ಕಂದ, ಆ ದಶಮಸ್ಕಂದದಲ್ಲಿ ಇರುವಂಥ ಭಾಗವತ ದಶಮಸ್ಕಂದದ ಅನೇಕ ಶ್ಲೋಕಗಳನ್ನೆಲ್ಲ ಸೇರಿಸಿಕೊಂಡು ಕೃಷ್ಣಚಾರಿತ್ರ ಮಂಜರಿ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದಿದ್ದರೆ ಅದನ್ನೂ ಕೂಡ ಸಂಗ್ರಹ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅನ್ನುವ ಹೆಸರಿನಲ್ಲಿ ಒಂದು ಚಿಕ್ಕ ಪುಟ್ಟ ಗ್ರಂಥವನ್ನು ಮಾಡಿ ಅದನ್ನೂ ಕೂಡ ನಮಗೆಲ್ಲ ಕೊಟ್ಟಿದ್ದಾರೆ. ಇಂಥ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳು. ಅವರ ಮಾತುಗಳನ್ನೇ ನಾವು ಒಮ್ಮೆ ಪಾರಾಯಣ ಮಾಡಿದರೆ ಸಾಕು, ನಮ್ಮ ಜೀವನವೇ ಧನ್ಯ ಅಂತ ಹೇಳುತ್ತಾರೆ ಅಂಥ ಮಹಾತ್ಮರು. ಅಷ್ಟೇ ಅಲ್ಲ, ಜೊತೆಗೆ ಇನ್ನಂಥವರು, ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಯಾರನ್ನು ನಾವು ಸ್ಮರಣೆ ಮಾಡಿದರೆ ಸಾಕು, ಯಾರನ್ನು ನಾವು ಹೋಗಿ ಅವರ ಪಾದವನ್ನೇ ಗಟ್ಟಿ ಅಂತ ಆಶ್ರಯವನ್ನು ಪಡ್ಕೊಂಡ್ರೆ ಸಾಕು, ಅಂಥವರು ಎಂತಿಂಥ ಅನುಗ್ರಹ ಮಾಡ್ತಾರೆ ಅಂದರೆ ಮೂಕೋಪಿ ಯತ್ ಪ್ರಸಾದೇನ. ಮೂಕೋಪಿ, ಕೆಲವರು ಇರ್ತಾರೆ ಮೂಕರಾಗಿರ್ತಾರೆ, ಮಾತೇ ಬರೋದಿಲ್ಲ ಅಂತಿರ್ತದೆ. ಇನ್ನು ಕೆಲವರಿಗೆ ಮಾತು ಬರ್ತಿರ್ತದೆ, ಸರಿಯಾಗಿ ಮಾತಾಡಲಿಕ್ಕೆ ಬರ್ತಾ ಇರೋದಿಲ್ಲ, ಉಗ್ತಾ ಇರ್ತಾರೆ, ಏನೋ ತೊದಲ್ತಾ ಇರ್ತಾರೆ, ಅಂಥ ಮಾತುಗಳಿರ್ತವೆ. ಇಂಥವರೆಲ್ಲರೂ ಕೂಡ ಆಗಬೇಕಾದರೆ ಹೋಗಿ ರಾಯರ ಪಾದವನ್ನು ಗಟ್ಟಿ ಹಿಡಿದು ಅವರ ಸೇವೆಯನ್ನು ಮಾಡಿದರು ಅಂದರೆ ಮುಕುಂದ ಶಯನಾಯತೆ. ಮುಕುಂದ ಶಯನ ಅಂದರೆ ಮುಕುಂದ ಅಂದರೆ ಪರಮಾತ್ಮ, ಅವನ ಶಯನ ಅಂದರೆ ಶೇಷದೇವರು. ಶೇಷದೇವರು ಅಂದರೆ ಅವರಿಗೆ ಸಹಸ್ರ ತಲೆಗಳಂತೆ, ಸಹಸ್ರ ಶಿರಗಳು. ಆದ್ದರಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಶೇಷದೇವರು ಅಂದರೆ ತತ್ವಜ್ಞಾನದ ಅಭಿಮಾನಿಗಳು ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಸ್ಫುಟವಾಗಿ ಮಾತಾಡ್ತಾರಂತೆ. ಆ ರೀತಿ ಸ್ಫುಟವಾದ ಮಾತು ಎನ್ನುವಂತಹದ್ದು ರಾಯರನ್ನು ನಂಬಿದರೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ನಮಗೆ ಬಡತನ ಇದೆ, ದಾರಿದ್ರ್ಯ ಇದೆ, ದಾರಿದ್ರ್ಯ ಪರಿಹಾರ ಆಗಬೇಕು ಅಂತಿದ್ದರೆ ಅದಕ್ಕೂ ಕೂಡ ಹೇಳಿದ ರಾಜ ರಾಜಾಯತೆ ರಿಕ್ತಃ. ರಿಕ್ತಃ ರಿಕ್ತಃ ಅಂದರೆ ಏನು ಸಂಪತ್ತೇ ಇಲ್ಲ, ಅಂಥವನು ಕೂಡ ರಾಯರ ಸ್ಮರಣೆ ಮಾಡಿದ ಅಂತಾದರೆ ರಾಜರಾಜಾಯತೆ ಅಂದರೆ ಕುಬೇರನಂತೆ ಆಗ್ತಾನೆ ಅಂತ ಹೇಳಿದ್ದಾರೆ. ರಾಜರಾಜ ಅಂದರೆ ಕುಬೇರ ಅಂತ, ಆ ಕುಬೇರನಂತೆ ಆಗ್ತಾನೆ. ಆದ್ದರಿಂದ ನಾವು ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಆಶ್ರಯೇ, ಅವರ ಆಶ್ರಯವನ್ನು ಪಡೆಯುತ್ತೇನೆ ಅಂತ ನಾರಾಯಣಾಚಾರ್ಯರು ವರ್ಣನೆಯನ್ನು ಮಾಡುತ್ತಾರೆ. ಹೀಗೆ ಹೇಳ್ತಾ ಮುಂದೆ ಅವರ ತಂದೆಯವರು, ಈ ನಾರಾಯಣಾಚಾರ್ಯರ ತಂದೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ, ಅವರನ್ನು ಕೂಡ ಪ್ರಸಾದ್ಯ ನರಪಂಚಾಸ್ಯಂ ಪ್ರಾಪ್ತಂ ವೈದುಷ್ಯಮದ್ಭುತಂ ಅಂತ ಅವರನ್ನು, ಏನ ಲಕ್ಷ್ಮೀ ನೃಸಿಂಹೇನ ತಾತಪಾದಂ ತಮಾಶ್ರಯೇ ಅಂತ ಅವರ ಸ್ತೋತ್ರವನ್ನು ಮಾಡಿ ಮುಂದೆ ಆಗಬೇಕಾದರೆ ಅವರು ಹೇಳ್ತಾರೆ, ನಾನು ರಾಘವೇಂದ್ರ ಸ್ವಾಮಿಗಳ, ನಮ್ಮ ಗುರುಗಳ ಚರಿತ್ರೆಯನ್ನು ಹೇಳ್ತಾ ಇದ್ದೇನೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ ನನ್ನ ನಾಲಿಗೆ ಅಪವಿತ್ರವಾಗಿದೆ, ನನ್ನ ನಾಲಿಗೆಗೆ ಪಾಪ ಅಂಟಿಕೊಂಡಿದೆ, ಆ ಪಾಪವನ್ನೆಲ್ಲ ತೊಳೆದು ಹಾಕಬೇಕು. ಏನೇನೋ ಮಾಡಿದೆ ನಾನು, ಯಾರ್ಯಾರನ್ನೋ ಹೊಗಳಿದೆ, ಯಾರೋ ದಕ್ಷಿಣೆ ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ ಅನ್ನುವ ಆಸೆಗಾಗಿ ಯಾರ್ಯಾರನ್ನೋ ಹೊಗಳಿದ್ದೇನೆ. ಒಂದು ಕಡೆಯಲ್ಲಿ ವಿಜಯದಾಸರು ಹೇಳ್ತಾರಲ್ಲ, ನಿಚೋಚ ತಿಳಿಯದೆ ಸರ್ವಾರ ಚರಣಕ್ಕೆ
ಚಾಚಿದೇನು ಸಲ ಹಸ್ತಗಳ ಯೋಚಿಸಿ ನೋಡಲು ಸೋಜಿಗವಾಗಿದೆ ವಾಚಕ್ಕೆ ನಿಲುಕದು ಹರಿಯೇ. ನಿಜೋಚ್ಚ ತಿಳಿಯದೆ ತಾರತಮ್ಯ ಜ್ಞಾನ ಇಲ್ಲದೆ ಯಾರ್ಯಾರನ್ನೋ ಹೋಗಿ ಕೇಳಿದೆ, ಆದರೆ ಯಾರೂ ಕೊಡಲಿಲ್ಲ, ಯಾರ್ಯಾರಿಗೂ ಕೈ ಒಡ್ಡಿದ್ದೇನೆ. ಇವತ್ತು ಅದನ್ನೆಲ್ಲ ನೆನಪಿಸಿಕೊಂಡ್ರೆ ನನಗೆ ಅಯ್ಯೋ ಇಂಥವರನ್ನ ಕೇಳಿದ್ನ ನಾನು ಅಂತ ಅನಿಸುತ್ತೆ. ಕೇಳೋದಂದರೆ ಯಾರನ್ನು ಕೇಳಬೇಕು? ಹರಿಯನ್ನೇ ಕೇಳಬೇಕಂತೆ. ಭೀಮಸೇನ ದೇವರು ಹೇಳ್ತಾರೆ ಒಂದು ಕಡೆಯಲ್ಲಿ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಅದರಿಂದ ಬೇರೆ ಯಾರನ್ನೂ ಕೇಳಬಾರ. ಹಾಗೆ ನಾನು ಯಾರ್ಯಾರನ್ನೋ ಕೇಳಿ ನನ್ನ ನಾಲಿಗೆಗೆ ಪಾಪವನ್ನು ಅಂಟಿಸಿಕೊಂಡಿದ್ದೇನೆ ಅಂತಾರೆ ನಾರಾಯಣಾಚಾರ್ಯ. ಅದರಿಂದ ಆ ಪಾಪವನ್ನು ತೊಳೆದು ಹಾಕಬೇಕು ಅಂತಾದರೆ ಅದಕ್ಕೇನು ಮಾಡಬೇಕು? ಗುರುಗಳ ಸ್ತೋತ್ರವನ್ನು ಮಾಡಬೇಕು. ಗುರುಗಳ ಸ್ತೋತ್ರದಿಂದಲೇ ನನ್ನ ನಾಲಿಗೆ ಶುದ್ಧ ಆಗುತ್ತೆ. ಅದಕ್ಕೋಸ್ಕರ ಪ್ರಾಪ್ತಾನ್ಯನುತಿ ಪಾಪೌಘ ರಸನಾಂ ಪಾವಯಾಮ್ಯಹಂ ಗುರುವಂತರಿಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾತ್. ಗುರುವಂತರಿಯಾಮಿಯಾಗಿರುವಂತಹ ಭಗವತ್ ಸ್ತುತಿ, ಪರಮಾತ್ಮನ ಸ್ತುತಿ ಎನ್ನುವಂತಹ ಗುರುಗಳ ಸ್ತೋತ್ರ ಅಂದರೆ ಅವರ ಅಂತರ್ಯಾಮಿ ಪರಮಾತ್ಮನ ಸ್ತೋತ್ರ ಅಂತಲೇ. ಹಾಗಾಗಿ ಅವನ ಅಂತರ್ಯಾಮಿಯಾದ ಭಗವಂತನ ಸ್ತೋತ್ರವೆಂಬಂತಹ ಗಂಗೆಯಲ್ಲಿ ನನ್ನ ನಾಲಿಗೆಯನ್ನು ಅದ್ದಿ ಅವಭೃತ ಸ್ನಾನವನ್ನು ಮಾಡಿಸ್ತೇನೆ. ಆಗ ನನ್ನ ನಾಲಿಗೆ ಎನ್ನುವಂಥದ್ದು ಶುದ್ಧವಾಗುತ್ತೆ. ಅದಕ್ಕೋಸ್ಕರವಾಗಿ ರಾಯರ ಈ ರಾಘವೇಂದ್ರ ವಿಜಯವನ್ನು ನಾನು ಬರೀಲಿಕ್ಕೆ ಆರಂಭ ಮಾಡ್ತಾ ಇದ್ದೇನೆ ಅಂತ ನನಗೇನೂ ಗೊತ್ತಿಲ್ಲ. ಆದರೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಕಾವ್ಯವನ್ನು ಬರೀತೇನೆ ಅಂದರೆ ಕವಿಗಳ ಸಹವಾಸ ಅಂತ. ಕವೀನಾಂ ಸಹವಾಸತಃ ಕವಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ, ಕವಿಗಳ ಸಹವಾಸದಿಂದ ಒಂದೆರಡು ಅಕ್ಷರಗಳನ್ನು ನಾನು ಹೇಳಬಲ್ಲೆ, ಏನೋ ಹೇಳ್ತಿದ್ದೇನೆ ಅದನ್ನು ಸ್ವೀಕಾರ ಮಾಡಿ ಅಂತ ತಮ್ಮ ಅಹಂಕಾರ ಖಂಡನೆಯ ಮೂಲಕವಾಗಿ ಅವರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಗುರುಪಾದ ರಜಸ್ಸಂಗಾತ್ ವಿಮಲಂ ಕವನಂ ಮಮ ಕಲುಷಂ ವಾರಿ ಕಥಕರ ಜಝಾ ಕಿಂನ ನಿರ್ಮಲಂ. ಅದಕ್ಕೆ ಅವರು ಕೇಳ್ತಾರೆ, ನಾನು ಗುರುಪಾದ ರಜ, ನಾನೇನೂ ಅಲ್ಲ, ನಾನು ಪರಂ ಆ ಗುರುಗಳ ಚರಿತ್ರೆಯನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ನನ್ನ ನಾಲಿಗೆ ಎನ್ನುವಂತಹದ್ದು ಅಶುದ್ಧವಾಗಿದೆ ಸರಿ, ಆದರೆ ನನ್ನ ನಾಲಿಗೆ ಹೇಳ್ತಾ ಇರುವ ಕಥೆ ಮಾತ್ರ ಗುರುಗಳ ಕಥೆಯನ್ನು ಹೇಳ್ತಾ ಇದೆ. ಆದ್ದರಿಂದ ನನ್ನ ನಾಲಿಗೆ ಅಶುದ್ಧವಾಗಿದ್ದರೂ ಕೂಡ ಗುರು ಕಥೆ ಎನ್ನುವಂತಹದ್ದು ಮಾತ್ರ ಶುದ್ಧವಾದದ್ದು, ನಿಮ್ಮನ್ನು ಕೂಡ ಉದ್ಧಾರ ಮಾಡುವಂತಹದ್ದು. ಆದ್ದರಿಂದ ಅದು ರಮಣೀಯವಾಗಿರುವಂತಹ ಕಾವ್ಯ, ಅದನ್ನು ಸ್ವೀಕಾರ ಮಾಡಿ ಅಂತ. ಯಾವ ರೀತಿ ಅಂತ ಹೇಳಿದರೆ ಬಹಳ ಜನ ಇರ್ತಾರೆ, ಅವರನ್ನೆಲ್ಲ ಒಂದು ರೀತಿ ತೂಗಿಸಿ ಹೇಳುತ್ತಾರೆ. ಬಹಳ ಜನ ಈ ಕಾಡಿರುತ್ತೆ, ಕಾಡಿನಲ್ಲಿ ಹಾರಾಡುವ ಪಕ್ಷಿಗಳಲ್ಲಿ ಒಂದು ಕೋಗಿಲೆ ಇದೆ, ಇನ್ನೊಂದು ಕಾಗೆ ಇದೆ. ಕೋಗಿಲೆ ಆಗಬೇಕಾದ್ರೆ ಏನು ಮಾಡುತ್ತಂತೆ, ಅದು ವಸಂತ ಕಾಲ ಬಂತು ಅಂತಾದರೆ ಕೂಗಬೇಕು ಅಂತ ಬೇಕಾದಷ್ಟು ದಟ್ಟವಾದ ಅರಣ್ಯ ಇದ್ದರೂ ಕೂಡ, ಬೇರೆ ಬೇರೆ ವೃಕ್ಷಗಳಿದ್ದರೂ ಕೂಡ ಮಾವಿನ ಮರ ಎಲ್ಲಿದೆ ಅಂತಲೇ ಹುಡುಕಿಕೊಂಡು ಹೋಗಿ ಮಾವಿನ ಮರದ ಮೇಲೆ ಕೂತೇ ಅದು ಕೋಗಿಲೆ ಹಾಡುತ್ತಂತೆ. ಆದರೆ ಕಾಗೆ ಏನು ಮಾಡುತ್ತೆ ಹೇಳಿ? ಕಾಗೆ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಮಾವಿನ ಮರಗಳು ಸಿಕ್ಕರೂ ಕೂಡ ಬೇವಿನ ಮರ ಎಲ್ಲಿದೆ ಅಂತಲೇ ಹುಡುಕೊಂಡು ಹೋಗ್ತದಂತೆ. ಅದು ಕಹಿ ಇರುವಂಥ ಆ ಹಣ್ಣನ್ನು ತಿನ್ನಬೇಕು ಅಂತಲೇ ಹೋಗ್ತದಂತೆ. ಆದ್ದರಿಂದ ಅದೇ ರೀತಿ ಹಾಗೆ ನನ್ನ ಕಾವ್ಯವೂ ಕೂಡ ರಮಣೀಯಾಪಿ ಕವಿತಾ ನ ಹೃದಯ ಯದ್ಯಸತ್ಪರ ನಿಸರ್ಗ ಮಧುರ ದುಷ್ಟ ಜಿಕ್ವಾ ಸತ್ಯೇವ ಶರ್ಕರ. ನನ್ನ ಕಾವ್ಯ ಎನ್ನುವಂತಹದ್ದು ಕೂಡ ಒಂದು ದಟ್ಟವಾದ ಅರಣ್ಯದಂತೆ ಇದೆ ನನ್ನ ಮಾತು. ಅದರಲ್ಲಾಗುವಾಗ ಗುರುಕಥೆ ಎನ್ನುವಂಥದ್ದೇನಿದೆ ಅದೆಲ್ಲವೂ ಕೂಡ ಮಾವಿನ ಮರದಂತೆ ಇದೆ. ಆದರೆ ಕೆಲವರಿಗೆ ಬೇವಿನ ಮರದಂತೆ ಕಂಡರೆ ನನಗೆ ಗೊತ್ತಿಲ್ಲ. ಆದರೆ ತಾವುಗಳು ಮಾತ್ರ ಕಾಗೆಗಳಾಗಬೇಡಿ, ತಾವೆಲ್ಲರೂ ಕೂಡ ಕೋಗಿಲೆಗಳಾಗಿ ಈ ಮರದಲ್ಲಿ ಬಂದು ಕೂಗಿಕೊಂಡು ಚೆನ್ನಾಗಿ ಹಾಡಿಕೊಂಡು ಅಂದರೆ ರಾಯರ ಸ್ತೋತ್ರವನ್ನು ಮಾಡಿಕೊಂಡು ಇರಿ ಅಂತ ಈ ರೀತಿಯಲ್ಲಿ ಅವರು ಸ್ತೋತ್ರವನ್ನು ಮಾಡುತ್ತಾ ನನ್ನ ಕಾವ್ಯವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಕಾವ್ಯವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಮುಂದೆ ಆಗಬೇಕಾದ್ರೆ ವಿಶೇಷವಾಗಿ ನಮ್ಮ ಗುರುಗಳ ವ್ಯಕ್ತಿತ್ವ ಎಂಥದ್ದು ಅಂತ ತಿಳಿಸ್ತೇನೆ ನಿಮಗೆ. ಅಂತ ನಮ್ಮ ಗುರುಗಳೆಂಥವರು ರಾಯರು ಅಂದರೆ ಸಾಮಾನ್ಯರಲ್ಲ. ದೇವಾನಾಮಿವ ದೇವೇಂದ್ರ ಯೋದತ್ತ ಇವ ಯೋಗಿನಾಂ ದುಗ್ಧಾಬ್ಧಿರಿವ ಸಿಂಧೂನಾಂ ಗುರುಣಾಮಿವ ಪೂರ್ಣದೀಹಿ. ದೇವಾನಾಮಿವ ದೇವೇಂದ್ರ, ದೇವಲೋಕಕ್ಕೆ ಹಾಗೆ ಇಂದ್ರದೇವರು ವಿಶೇಷವಾದಂಥ ಸ್ಥಾನದಲ್ಲಿರ್ತಾರೆ, ಮುಖ್ಯಸ್ಥರು ಅಂತ ಕರೆಸಿಕೊಳ್ಳುತ್ತಾರೆ, ಹಾಗೆ ಇವರು ಕೂಡ. ಯೋದತ್ತ ಇವ ಯೋಗಿನಾಂ, ಯೋಗಿಗಳಲ್ಲಿ ಜ್ಞಾನಿಗಳಲ್ಲಿ ಯೋಗಿಗಳಲ್ಲಿ ದತ್ತಾತ್ರೇಯ ಹಾಗೆ ಅಂತ ಕರೆಸಿಕೊಳ್ಳುತ್ತಾನೋ ಪರಮಾತ್ಮ, ಅದೇ ರೀತಿಯಲ್ಲಿ ಜ್ಞಾನಿಗಳಲ್ಲಿ ಶ್ರೇಷ್ಠರು ಅಂತ ಕರೆಸಿಕೊಂಡಿದ್ದಾರೆ. ದುಗ್ಧಾಬ್ಧಿರಿವ ಸಿಂಧೂನಾಂ, ಇನ್ನಷ್ಟೇ ಅಲ್ಲ, ದುಗ್ಧಾಬ್ಧಿ ಸಿಂಧೂನಾಂ, ಅನೇಕ ಸಮುದ್ರಗಳಲ್ಲಿ
ಕ್ಷೀರ ಸಮುದ್ರದಂತೆ ಇರುವಂಥವರು ನಮ್ಮ ಗುರುಗಳು. ಗುರುಣಾಮಿವ ಪೂರ್ಣದೀಹಿ, ಅನೇಕ ಗುರುಗಳಲ್ಲಿ ಬೇಕಾದಷ್ಟು ಗುರುಗಳಿದ್ದಾರೆ. ಪೂರ್ಣದೀಹಿ ಮಧ್ವಾಚಾರ್ಯರಂತೆ ಮತ್ತೊಬ್ಬರು ಅಂತ ಹೇಳಿದರೆ ಅದು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಬಹುದು. ಅಂತಹ ಮಹಾತ್ಮರಿವರು ಅಂತ ಹೇಳುತ್ತಾರೆ. ಅವರನ್ನು ಹೋಲಿಸುವಾಗ ಅವರು ಹೇಳಿದ್ದಾರೆ, ದುಗ್ಧಾಬ್ಧಿರಿವ ಸಿಂಧೂನಾಮ್ ಅಂತ, ಕ್ಷೀರಸಾಗರದಂತೆ ಇದ್ದಾರೆ ಅಂತ. ಯಾಕೆ ಕ್ಷೀರಸಾಗರದಂತೆ ಅಂತ ಹೇಳಿದರು ಅಂದರೆ, ಈ ಪ್ರತಿಯೊಬ್ಬರು ಮಾಧ್ವ ಸಿದ್ಧಾಂತದಲ್ಲಿ, ಆಚಾರ್ಯರ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಯಾರ್ಯಾರು ಮೋಕ್ಷಕ್ಕೆ ಹೋಗ್ತಾರೋ ಅವರೆಲ್ಲರೂ ಕೂಡ ಒಂದು ಸರ್ತಿ ಕ್ಷೀರ ಸಮುದ್ರಕ್ಕೆ ಹೋಗೇ ಹೋಗಬೇಕು ಅನ್ನೋದು ನಿಯಮ. ಅದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲೆಲ್ಲ ಹೇಳಿದ್ದಾರೆ. ಆ ಕ್ಷೀರ ಸಮುದ್ರಕ್ಕೆ ಹೋಗಿಯೇ ಹೋಗಬೇಕಂತೆ. ಯಾಕೆ ಅಂದರೆ ಆ ಕ್ಷೀರ ಸಮುದ್ರದಲ್ಲಿ ಪರಮಾತ್ಮನ ಒಂದು ಮನೆ ಇದೆ ಅಂತೆ. ಅದಕ್ಕೆ ಶ್ವೇತದ್ವೀಪ ಅಂತ ಹೆಸರು. ಶ್ವೇತದ್ವೀಪ ಅಂದರೆ ಅದು ಮನೆಯನ್ನು ಕಟ್ಟಿದ್ದಾನೆ. ಕ್ಷೀರಸಾಗರದಲ್ಲಿ ಮನೆ ಪರಮಾತ್ಮನದ್ದು. ಹೇಗೆ ಅಂದರೆ ಈ ಕ್ಷೀರಸಾಗರದಲ್ಲಿ ಕೆನೆ ಏನಿರುತ್ತೆ ಆ ಕೆನೆಗಟ್ಟಿಯಿಂದಲೇ ಮನೆ ಮಾಡಿದ್ದಾನಂತೆ ಪರಮಾತ್ಮ. ಆ ಮನೆಯಲ್ಲಿ ಪರಮಾತ್ಮ ವಾಸ ಮಾಡುತ್ತಾನೆ. ನಮ್ಮಂತೆ ಸಿಮೆಂಟು ಇಟ್ಟಂಗಿ ಎಲ್ಲ ಹಾಕಿ ಕಟ್ಟಿಲ್ಲ ಅವನು. ಹೇಗಿದೆ ಅದು ಅಂದರೆ ಕೆನೆಯಿಂದಲೇ ಮನೆಯನ್ನು ನಿರ್ಮಾಣ ಮಾಡಿದ್ದಾನೆ. ಅಂಥ ಮನೆಯಲ್ಲಿ ಪರಮಾತ್ಮ ಪದ್ಮನಾಭ ಅನ್ನುವ ರೂಪದಿಂದ ಇರುತ್ತಾನೆ. ಅವನ ದರ್ಶನ ಆದ ಮೇಲೇ ಮೋಕ್ಷಕ್ಕೆ ಹೋಗೋದು ಅಂತ ಸಿದ್ಧಾಂತ. ಹಾಗಾಗಿ ಅದೇ ರೀತಿ ಅಂದರೆ ದುಗ್ಧಾಬ್ಧಿಗೆ ಹೋಗಿಯೇ ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕು. ಹಾಗೆ ಯಾರಾದರೂ ಕೂಡ ಮೋಕ್ಷಕ್ಕೆ ಹೋಗಬೇಕು ಅಂತ ಇದ್ದರೆ ದುಗ್ಧಾಬ್ಧಿರಿವ ಸಿಂಧೂನಾಮ್ ಅಂತ ಹೇಳಿದ್ರಿಂದ ಬೇರೆ ನೀವು ಆ ಕ್ಷೀರಸಾಗರಕ್ಕೆ ಹೋಗಬೇಕು ಅಂತಾದರೆ ಮೊದಲು ಕ್ಷೀರಸಾಗರದಂತೆ ಇರುವಂಥ ನಮ್ಮ ರಾಯರ ಬಳಿಗೆ ಬನ್ನಿ ಅಂತ ನಾರಾಯಣಾಚಾರ್ಯರು ದುಗ್ಧಾಬ್ಧಿರಿವ ಸಿಂಧೂನಾಮ್ ಅಂತ ಸ್ತೋತ್ರ ಮಾಡ್ತಾರೆ. ಅದಕ್ಕೇ ಅಪ್ಪಣ್ಣಾಚಾರ್ಯರು ಕೂಡ ಹೇಳುವಾಗ ಶ್ರೀಮಧ್ವಮತ ದುಗ್ಧಾಬ್ಧಿ, ಅವರು ಹೇಳುವಾಗ ದುಗ್ಧಾಬ್ಧಿ ಶ್ರೀಮಧ್ವಮತ ಎನ್ನುವಂಥದ್ದು ದುಗ್ಧಾಬ್ಧಿ ಅಂತ ಹೇಳಿದ್ದ ರಾಯರ ಸ್ತೋತ್ರದಲ್ಲಿ. ಹಾಗೆ ಅದೇ ರೀತಿ ದೇವಾನಾಮಿವ ದೇವೇಂದ್ರ ಅಂತ. ದೇವೇಂದ್ರ ಅಂದರೆ ದೇವೇಂದ್ರ ಕೈಯಲ್ಲಿ ಯಾವಾಗಲೂ ವಜ್ರಾಯುಧವನ್ನು ಹಿಡ್ಕೊಂಡಿರ್ತಾನೆ. ಆ ವಜ್ರಾಯುಧವನ್ನು ಯಾಕೆ ಹಿಡಿದಿರ್ತಾನೆ ಅಂದರೆ ಪಾಪದ ಬೆಟ್ಟಗಳನ್ನು ಕತ್ತರಿಸ್ಲಿಕ್ಕೋಸ್ಕರ ಹಿಡಿದಿರ್ತಾನಂತೆ. ಹಾಗೆ ನಮಗೂ ಕೂಡ ಅವರು ದೇವೇಂದ್ರನಂತೆ ಇದ್ದಾರೆ ಅಂದರೆ ಅರ್ಥ ಏನು ಅಂದರೆ, ದೇವೇಂದ್ರ ಹೇಗೆ ಖಡ್ಗವನ್ನು ಹಿಡಿದು ಅವನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸ್ತಾನೋ, ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ಅವರೂ ಕೂಡ ಒಂದು ಖಡ್ಗ ಹಿಡದೇ ಇದ್ದಾರಂತೆ. ಯಾವಾಗಲೂ ವಜ್ರಾಯುಧವನ್ನು ಹಿಡಿದಿದ್ದಾರೆ. ಆ ವಜ್ರಾಯುಧದಿಂದಾಗಿ ನಾವು ಕೂಡ ಅವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದರೆ ಬೆಟ್ಟದಂತೆ ಇರುವ ನಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ಕತ್ತರಿಸಿ ಹಾಕ್ತಾರಂತೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರ ದೇವಾನಾಂ ಇವ ದೇವೇಂದ್ರ ಅದರಂತೆ ಇದ್ದಾರೆ ಅಂತ ಅದನ್ನು ಅಪ್ಪಣ್ಣಾಚಾರ್ಯರು ಅದನ್ನು ಹೇಳಿದ್ದಾರೆ. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ, ಅವರೆಲ್ಲ ಹೇಳುವಾಗ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ, ಅವರ ದೃಷ್ಟಿ ನಾವು ಹೋಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದರೆ ರಾಯರ ಕರುಣಾಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು. ಅಘಾದ್ರಿ, ಅಘ ಅಂದರೆ ಪಾಪ, ಆ ಪಾಪವೆಂಬಂಥ ಅದ್ರಿ ಬೆಟ್ಟವನ್ನೆಲ್ಲವನ್ನು ಕೂಡ ಸಂಭೇದನ ಅದನ್ನೆಲ್ಲ ಭೇದನ ಮಾಡಿ ಹಾಕತ್ತಂತೆ, ಚೆನ್ನಾಗಿ ಕತ್ತರಿಸಿ ಹಾಕುತ್ತೆ. ಅವರ ದೃಷ್ಟಿ ಮಾತ್ರದಿಂದಲೇ ಮಾಡುವಂಥವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ದೇವಾನಾಮಿವ ದೇವೇಂದ್ರ ಅಂತ ಅವರನ್ನು ದೇವೇಂದ್ರನಿಗೆ ಹೋಲಿಸಿದ್ದಾರೆ. ಹೀಗೆ ರಾಯರಿದ್ದಾರೆ ಅಂತ ಅವರ ಬಗ್ಗೆ ಹೇಳ್ತಾ ಮುಂದೆ ಆಗಬೇಕಾದರೆ ಆ ರಾಯರ ಅವರ ವೈಶಿಷ್ಟ್ಯ ಎಂಥದ್ದು ಅಂತ ಹೇಳಿದರೆ, ರಾಯರದ್ದು ರಾಯರು ಇದ್ದಾರೆ ಆದ್ದರಿಂದಲೇ ಮುಂದೆ ಆಗುವಾಗ ಇದನ್ನು ಅರ್ಥ ಮಾಡಿಕೊಂಡು ರಾಯರಿಗಿಂತ ಮೊದಲೇ ಮಧ್ವಾಚಾರ್ಯರು, ರಂಗನಾಥ ಸ್ವಾಮಿ ಮಲಗಿರುವಂಥ ರಂಗನಾಥ ಸ್ವಾಮಿ ಮತ್ತು ಮಧ್ವಾಚಾರ್ಯರು ಇವರೆಲ್ಲರೂ ಕೂಡ ಅಲ್ಲಲ್ಲಿ ಹೋಗಿ ಕೂತಿದ್ದಾರೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಂದರೆ, ಮೊದಲಿಗಾಗಬೇಕಾದರೆ ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ವರ್ತತೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರಾಗುವಾಗ ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿದರಂತೆ. ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿದ ನಂತರ ಆಮೇಲೆ ಇನ್ನು ಸಾಕು, ನಾನು ವೇದವ್ಯಾಸರ ದೇವರ ಬಳಿಗೆ ಹೋಗಿ ನಿರಂತರ ಅಲ್ಲೇ ಅವರ ಜೊತೆಯಲ್ಲಿ ಅಧ್ಯಯನ ಮಾಡ್ತಾ ಕೂಡಬೇಕು ಅಂತ ಬದರಿಕಾಶ್ರಮಕ್ಕೆ ಹೋದವರು ಮತ್ತೆ ವಾಪಸ್ ಬರಲಿಲ್ಲ ಅಂತ. ಯಾಕೆ ವಾಪಸ್ ಬರಲಿಲ್ಲ? ಅಲ್ಲ, ಮತ್ತು ನಿಮ್ಮ ಸಿದ್ಧಾಂತ ಇದೆಯಲ್ಲ, ಅದರ ರಕ್ಷಣೆ ಎಲ್ಲ ಯಾರು ಮಾಡುತ್ತಾರೆ ಅಂತ ಕೇಳಿದರೆ ಅವರು ಯೋಚನೆ ಮಾಡಿದರಂತೆ. ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ವರ್ತತೆ.
ಅವರ ಆಚಾರ್ಯರಿಗೆ ಅನ್ನಿಸ್ತಂತೆ, ಮುಂದೆ ಈ ಭೂಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಮಂತ್ರಾಲಯ ಪ್ರಭುಗಳು ಅಂತ ಕರೆಸಿಕೊಂಡು ನನ್ನ ಭಕ್ತರು ಬಂದು ಕೂತುಕೊಳ್ಳುತ್ತಾರೆ, ಎಲ್ಲ ಕಡೆಯಲ್ಲೂ ಕೂಡ ವೃಂದಾವನದಲ್ಲಿ ಸನ್ನಿಹಿತರಾಗಿ ಅವರ ಮಠ ಮಠಗಳಲ್ಲಿ ಮಂದಿರ ಮಂದಿರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಿತ್ಯ ಪಾಠ ಪ್ರವಚನ ಆಗುವಂತೆ ನೋಡಿಕೊಂಡು ನಿತ್ಯವೂ ಕೂಡ ನನ್ನ ಸಿದ್ಧಾಂತವನ್ನು ಉಳಿಸ್ಲಿಕ್ಕೆ ಅಂತಲೇ ರಾಯರಿದ್ದಾರೆ. ಆದ್ದರಿಂದ ಮತ್ತೆ ನಾನೇನು ಹೋಗಬೇಕಾಗಿಲ್ಲ ಅಂತ ನಿಶ್ಚಿಂತ ಇವ ವರ್ತತೆ. ಪೂರ್ಣಪ್ರಜ್ಞರು ಮಧ್ವಾಚಾರ್ಯರು ಅಲ್ಲಿ ಹೋದವರು ರಾಯರಿದ್ದಾರೆ ಅನ್ನುವಂಥ ನಂಬಿಕೆಯಿಂದ ಅಲ್ಲೇ ಕೂತಿದ್ದಾರಂತೆ, ಇಲ್ಲಿ ತನಕಲ್ಲೂ ಕೂಡ ಬರಲೇ ಇಲ್ಲ ಅಂತ ಹೇಳ್ತಾರೆ. ಗೋಪಾಯತಿ ದೃಢಂ ಯಸ್ಮಿನ್ ಅವನೀ ದೇವತಾಕುಲಂ ಶಯಾನ ಶೇಷ ಶಯ್ಯಾಯ ನಿದ್ರಾತೀವ ಹರಿಶ್ಚಿರಂ. ಇನ್ನೊಂದು ಮಾತನ್ನು ಹೇಳ್ತಾರೆ ಅಲ್ಲ, ಎಷ್ಟು ಅದ್ಭುತ ಅಂದರೆ, ಭಗವಂತ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ, ಆ ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ಶಯಾನಃ ಶೇಷಶಯ್ಯಾಯಾಮ್, ಪರಮಾತ್ಮ ನೀವು ಯಾವತ್ತು ಹೋದರೂ ಕೂಡ, ಇವತ್ತು ಬಂದಿದ್ದೀನಿ ಸ್ವಾಮಿ ಮಲಗಿದ್ದಿ, ಇನ್ನೊಂದು ಸರ್ತಿ ಬರ್ತೀನಿ ಎದ್ದು ಕೂತ್ಕೋ ಅಂತ ಹೇಳಿದರೆ ನೀವು ಯಾವಾಗ ಹೋದರೂ ಮಲಗೇ ಇರ್ತಾನಂತೆ ಪರಮಾತ್ಮ, ಹೇಳೋದೇ ಇಲ್ಲ ಭಗವಂತ ಯಾವತ್ತೂ ಕೂಡ. ಯಾವತ್ತು ನಿದ್ರಾತೀವ ಹರಿಶ್ಚಿರಂ, ಯಾವಾಗಲೂ ಕೂಡ ನಿದ್ರೆಯನ್ನೇ ಮಾಡ್ತಿರ್ತಾನೆ ಪರಮಾತ್ಮ, ಯಾವಾಗಲೂ ಮಲಗಿರ್ತಾನಂತೆ. ಇಲ್ಲ ಯಾಕೆ ಏನು ಅಂತ ಕೇಳಿದರೆ, ಯಾಕೆ ಭಗವಂತನೇ ಅವನೇ ಹೇಳಿದ್ದಾನೆ, ಯಾರ್ಯಾರು ನನ್ನ ಭಕ್ತರು ಅಂತಿದ್ದಾರೆ, ನಾನಿದ್ದೇನೆ ನಾನವರ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ದಾನೆ ಪರಮಾತ್ಮ. ಅವನು ಇದ್ದಾನೆ ಅಂತ ಹೇಳಬೇಕಾದ್ರೆ ಕೆಲವರೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳುತ್ತಾರೆ, ಭಗವಂತನೇ ಇಲ್ಲ ಅಂತ ಹೇಳುತ್ತಾರೆ. ಹಾಗಾಗಿ ಇಲ್ಲ ಅಂತ ಹೇಳುವಾಗ ನನ್ನ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಮಧ್ವಾಚಾರ್ಯ ಬಂದಿದ್ದಾರೆ. ಆಮೇಲೆ ಅವರು ಹೋಗ್ಬಿಟ್ರು ಬದರಿಕಾಶ್ರಮಕ್ಕೆ ಹೋದರು. ಬದರಿಕಾಶ್ರಮಕ್ಕೆ ಹೋದ ನಂತರ ಮತ್ತೆ ನಾನಿದ್ದೇನೆ ಅಂತ ನನ್ನನ್ನು ಪ್ರೂವ್ ಮಾಡಲಿಕ್ಕೆ ಅಂತ ಇನ್ಯಾರಿದ್ದಾರೆ, ಮತ್ತು ಯಾರೂ ಇಲ್ಲಲ್ವೇ ಅಂತ ಹೇಳಿದರೆ ಅದಕ್ಕೆ ನೀನು ಎದ್ದು ಬಾರೋ ಪರಮಾತ್ಮ ಅಂತ ಹೇಳಿದರೆ ನಾನು ಬರೋದಿಲ್ಲ ಅನ್ನಂತೆ ಪರಮಾತ್ಮ. ಯಾಕೆ ಅಂದರೆ ನಾನು ಇದ್ದೇನೆ, ನನ್ನ ಅಸ್ತಿತ್ವ ಇದೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಅಂತ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರಭುಗಳು ಇದ್ದಾರೆ, ಆದ್ದರಿಂದ ಮತ್ತೆ ನಾನು ಬರಬೇಕಾಗಿಲ್ಲ, ಆದ್ದರಿಂದ ರಾಯರೇ ನೋಡಿಕೊಳ್ಳುತ್ತಾರೆ ಅಂತ ಇವತ್ತಿನ ತನಕಲ್ಲೂ ಕೂಡ ಶಯಾನಃ ಶೇಷಶಯ್ಯಾಯಾಮ್, ಯಾವಾಗಲೂ ಮಲಗಿದ್ದಾರಂತೆ ರಾಯರು ಪರಮಾತ್ಮ ಶ್ರೀರಂಗ. ಹಾಗಾಗಿ ಭಗವಂತ ಮಲಗಿದ್ದಾನೆ ಅಂತ ಈ ರೀತಿಯಲ್ಲಿ ರಾಯರ ಅಂದರೆ ಮಧ್ವಾ ಇದನ್ನು ಕಾವ್ಯದಲ್ಲಿ ಹೇಳಿರುವಂಥದ್ದು ಸ್ವಲ್ಪ ಅದು ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು, ಅತಿಶಯೋಕ್ತಿ ಅಂತ ಅನಿಸ್ಬೋದು. ಆದರೆ ಅನೇಕರಿಗೆ ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ ಇದೆಯಲ್ವ, ಆ ನಂಬಿಕೆಯಿಂದಲೇ ಎಷ್ಟೋ ಜನ ಜೀವನದಲ್ಲೇ ನಮಗೆ ಉತ್ಸಾಹ ಇಲ್ಲ ಇನ್ನು ಹೋಗಬೇಕು ಅಂತ ಅಂದುಕೊಂಡವರು ಕೂಡ ರಾಯರನ್ನು ನಂಬಿದ ನಂತರ ಮತ್ತೆ ಜೀವನದಲ್ಲಿ ಉತ್ಸಾಹವನ್ನು ತಂದುಕೊಂಡು ಬದುಕುವವರು ಎಷ್ಟೋ ಇದ್ದಾರೆ. ಹಾಗಾಗಿ ಅಂಥ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಅಂಥ ರಾಯರನ್ನು ನಾನು ಸ್ತೋತ್ರವನ್ನು ಮಾಡುತ್ತಾ, ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತೌ ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೇ ಸುರಗುರುಹು ಪಾತಾಲೇ ಪಣಿನಾಂಪತಿ. ಇನ್ನು ಸುರಲೋಕೇ ಸುರಗುರುಹು, ಚೆನ್ನಾಗಿ ಪ್ರವಚನ ಮಾಡುವಂಥವರು ಅಂದರೆ ಬೃಹಸ್ಪತ್ಯಾಚಾರ್ಯರು. ಇನ್ನು ವ್ಯಾಖ್ಯಾನವನ್ನು ಚೆನ್ನಾಗಿ ಬರೆಯುವವರು, ವ್ಯಾಖ್ಯಾನಕ್ಕೆ ಅಭಿಮಾನಿ ದೇವತೆಗಳು ಅಂದರೆ ಅವರು ಈ ಶೇಷದೇವರು. ಇವರಿಬ್ಬರೂ ಕೂಡ ಸುರಲೋಕದಲ್ಲಿರುವಂಥ ಬೃಹಸ್ಪತ್ಯಾಚಾರ್ಯ ಅಲ್ಲೇ ಇದ್ದಾರೆ. ಇನ್ನು ವ್ಯಾಖ್ಯಾನ ಬರೆಯುವಂಥ ವ್ಯಾಖ್ಯಾನಕ್ಕೆ ಅಭಿಮಾನಿಗಳಾದಂಥ ಶೇಷದೇವರು ಅವರು ಕೆಳಗೆ ಕೂತ್ಕೊಂಡು ಭೂಮಿಯನ್ನು ತಲೆಯಲ್ಲಿ ಹೊತ್ತಿದ್ದಾರೆ, ಇಡೀ ಬ್ರಹ್ಮಾಂಡವನ್ನು. ಅವರೂ ಬರಲಿಲ್ಲ. ಯಾಕೆ ಅಂದರೆ ಚೆನ್ನಾಗಿ ಪ್ರವಚನವನ್ನು ಮಾಡುವಂಥ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಚೆನ್ನಾಗಿ ಪರಿಮಳ ಮೊದಲಾದಂಥ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯುವಂತಹ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅಂತ ಶೇಷದೇವರು ಮತ್ತು ಬೃಹಸ್ಪತ್ಯಾಚಾರ್ಯರು ಅವರೆಲ್ಲ ಅವರವರ ಲೋಕದಲ್ಲಿದ್ದಾರೆ, ಇಲ್ಲಿ ತನಕ ಬರ್ತಾ ಇಲ್ಲ ಅಂತ. ಅಂದರೆ ಎಲ್ಲರೂ ಕೂಡ ರಾಯರಿದ್ದಾರೆ ಅಂತ ಗಟ್ಟಿ ನಂಬಿ ಅವರೇ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂತ ರಾಯರ ಮಹಾತ್ಮ್ಯವನ್ನು ವರ್ಣನೆ ಮಾಡುತ್ತಾ ಮುಂದೆ ಅವರ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದಿನ ಅವರ ಚರಿತ್ರೆಯನ್ನು ಅವರ ಬಾಲ್ಯಾವಸ್ಥೆಯಿಂದ ಹಿಡಿದು ಎಲ್ಲ ಚರಿತ್ರೆಯನ್ನು ವರ್ಣನೆ ಮಾಡುತ್ತಾರೆ. ಅದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಬಾರಿಯ ಉಪನ್ಯಾಸ ಕೃಷ್ಣಾರ್ಪಣಮಸ್ತು. ಈ ರಾಯರ ಚರಿತ್ರೆಯನ್ನು ಶ್ರೀ ಗುರುರಾಜರಾವ್, ಶ್ರೀಮತಿ ಸೇತುಬಾಯಿ ಇವರ ಸೇವಾರ್ಥವಾಗಿ ನಡೆಸಲಾಗ್ತಾ ಇದೆ.